ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಟಿ ಕೌನ್ಸಿಲಿಂಗ್ 2022 ಫಸ್ಟ್ ರೌಂಡ್ ಸ್ಟೆಪ್ಸ್ ಮತ್ತು ಪ್ರೊಸೀಜರ್ ಬಗ್ಗೆ ಮಾಹಿತಿ ಕಳಿಸ್ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿರೋದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಬೋದು, ವಿಡಿಯೋ ಎಷ್ಟು ಥರ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸಿ ಟಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ಇಲ್ಲಿ ಯಾವೆಲ್ಲ ಸ್ಟೆಪ್ಸ್ಗಳು ಒಳಗೊಂಡಿದೆ ಅಂತ ತಿಳಿಸ್ಕೊಡ್ತೀನಿ. ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ರೆಡಿ ನಿಮಗೆಲ್ಲ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿದ್ದೀರ. ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಕೋತೀರ. ನಂತರ ಸೀಕ್ರೆಟ್ ಕೀ, ಅದೇ ರೀತಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಮೂಲಕ ನೀವು ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಮಾಡ್ತೀರ. ನಂತರ ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಇರುತ್ತೆ, ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಪ್ರೊಸೀಜರಲ್ಲಿ ಸಿಂಪಲ್ ನೀವು ಕಾಲೇಜಸ್ನ ಸೆಲೆಕ್ಟ್ ಮಾಡ್ತೀರ. ಅದೇ ರೀತಿ ಆಡ್ ಕಾಲೇಜಸ್ ಯಾವಬೇಕು ಆಡ್ ಮಾಡ್ತೀರ, ಬೇಸ್ಡ್ ಆನ್ ಯುವರ್ ಪ್ರಿಫರೆನ್ಸ್ ಪ್ರಕಾರ. ಅದೇ ರೀತಿ ನಿಮ್ಮ ಕೋರ್ಸ್ ಪ್ರಕಾರ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಆರ್ ಇನ್ನೇನೇ ಅದರ್ ಕೋರ್ಸಸ್ಗಳು ಯಾವ್ಯಾವ ಇರ್ತವೆ ಅವನ್ನೆಲ್ಲ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರ್ಬೋದು ಅದನ್ನೆಲ್ಲ ನೀವು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನಮಗೆ ಫಸ್ಟ್ ರೌಂಡಲ್ಲಿ ಇದು ಗ್ಯಾಪ್ ನೋಡ್ಕೊಳ್ಳಿ, ಇದು ಫಸ್ಟ್ ರೌಂಡ್ ಹೇಳ್ತಾ ಇದ್ದೀನಿ. ಆಪ್ಷನ್ ಎಂಟ್ರಿ ಮುಗಿದ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಒಂಥರ ಪ್ರಿಡಿಕ್ಷನ್ ಥರ, ನಿಮಗೆ ಈ ಕಲರ್ ಸಿಗ್ಬೋದು ಅಂತೇಳಿ ಒಂದು ಫಾರ್ ದ ಹೆಲ್ಪ್ಫುಲ್ ನೇಚರ್ಗೋಸ್ಕರ ಇದನ್ನು ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೂಡ ಪ್ರಕಟ ಮಾಡ್ತಾರೆ, ನಿಮ್ಮದು ಯಾವ ಕಲರ್ ಸಿಗ್ಬೋದು ಅಂತ ಒಂದು ಗೆಸ್ ಮೂಲಕ ನೀವು ಪ್ರೆಡಿಕ್ಟ್ ಮಾಡ್ಬೋದು. ನಿಮಗೆ ಆ್ಯಪ್ನಲ್ಲಿ ಮಾಕ್ ಅಲಾಟ್ಮೆಂಟ್ ಫೈನಲ್ ಆಗೋದಿಲ್ಲ, ಜಸ್ಟ್ ಫಾರ್ ರೆಫರೆನ್ಸ್ ಪರ್ಪಸ್ಗೋಸ್ಕರ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತೇಳಿ ಮಾತ್ರ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೂಡ ಪ್ರಕಟ ಮಾಡ್ತಾರೆ. ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಪ್ರಕಟ ಮಾಡಿದ ನಂತರ ನಿಮಗೆ ಆಪ್ಷನ್ ಅಂದರೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಇನ್ ಕೇಸ್ ಕಾಲೇಜಸ್ನ ಎಡಿಟ್ ಮಾಡ್ಬೋದು, ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಅಥವಾ ಹಿಂದೆ ಮುಂದೆ ಮಾಡ್ಬೋದು, ಅದನ್ನು ಮಾಡೋಕ್ಕೆ ಚಾರ್ಜ್ನ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ ಅದನ್ನು ಒಂಥರ ಎಡಿಟ್ ಮಾಡ್ಕೋಬೋದು. ಮಾಕ್ ಅಲಾಟ್ಮೆಂಟ್ ನಂತರ ಎಡಿಟ್ ಮಾಡ್ಕೋತೀರಾ, ಎಡಿಟ್ ಮಾಡಿದ ನಂತರ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಫಸ್ಟ್ ರೌಂಡ್, ನೀವು ಗ್ಯಾಪ್ ನೋಡ್ಕೊಳ್ಳಿ. ನಿಮ್ಮದು ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಮಾಡ್ತೀರಾ. ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಂತರ ನಿಮಗೆ ಎರಡು ಆಪ್ಷನ್ ಇರುತ್ತೆ, ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಆ ಚಾಯ್ಸ್ ಎಂಟ್ರಿ ನೀವು ಸೀಟನ್ನು ಅಕ್ಸೆಪ್ಟ್ ಮಾಡ್ಬೋದು, ಅದೇ ರೀತಿ ಹೋಲ್ಡ್ ಮಾಡ್ಬೋದು, ಅದೇ ರೀತಿ ನೀವು ಸೀಟ್ ಬೇಡ ಅಂತೇಳಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಅದೇ ರೀತಿ ನೀವು ಕೆ ಇ ಕೌನ್ಸಿಲಿಂದ ಕೂಡ ಹೊರಗೆ ಹೋಗ್ಬೋದು. ಈ ರೀತಿ ನಿಮಗೆ 4 ಆಪ್ಷನ್ ಇರುತ್ತೆ, ಅಲ್ಲಿ ನೀವು 4 ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ. ಇನ್ ಕೇಸ್ ನೀವು ಸೀಟ್ ಅಸೆಂಪ್ಟ್ ಮಾಡಿಸಿದ್ರೆ, ಸೀಟ್ ಒಪ್ಕೊಂಡ್ರೆ ನಾನು ಇದೇ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅಂತ ಸೀಟ್ ಒಪ್ಕೊಂಡ್ರೆ ಫೀಸ್ ಪೇಮೆಂಟ್ ಮಾಡಿ ರಿಪೋರ್ಟ್ ಕೂಡ ಮಾಡಬೇಕಾಗುತ್ತೆ. ಫೀಸ್ ಪೇಮೆಂಟ್ ಮಾಡಿ ಅದೇ ರೀತಿ ಕೆ ಎ ಫೀಸ್ನ ಕಟ್ಟಿ ನೀವು ನಿಮ್ಮ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಸೀಟ್ ಬೇಡ ಅಂತ ಹೇಳಿ ಹೋಲ್ಡ್ ಮಾಡಿದ್ರೆ, ಆ ರೀತಿ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಆದರೆ ಯಾವುದೇ ರೀತಿ ಫೀಸ್ ಪೇ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಆಗ ನೀವು ಆರಾಮಾಗಿ ನೆಕ್ಸ್ಟ್ ರೌಂಡಿಗೆ ಚಾಯ್ಸ್ ಎಂಟ್ರಿ ಮಾಡಿ ನಂತರ ನೀವು ನೆಕ್ಸ್ಟ್ ರೌಂಡ್ಗೆ ಅಟೆಂಪ್ಟ್ ಆಗ್ಬೋದು. ಇಷ್ಟೆಲ್ಲ ಚೆಸ್ ಕೂಡ ಬಂದುಬಿಟ್ಟು ಫಸ್ಟ್ ರೌಂಡಲ್ಲಿ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.